ಬೆಂಗಳೂರಿನಲ್ಲಿ ಭಾರೀ ಮಳೆ ಮನೆಗಳಿಗೆ ನೀರು ನುಗ್ಗಿದೆ ಹೊರಮಾವಿನಲ್ಲಂತೂ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಾಜ ಕಾಲುವೆ ತುಂಬಿ ಮನೆಗಳಿಗೆ ನೀರು ನುಗ್ತಾ ಇದೆ ನಿವಾಸಿಗಳ ಅತಂತ್ರ ಆಗಿದೆ ಮಳೆಯೊಳಕ್ಕೆ ನೀರು ನುಗ್ಗಿದ್ದನ್ನ ಹೊರಹಾಕೋದಕ್ಕೆ ಪರದಾಡ್ತಾ ಇದ್ದಾರೆ ನೆನ್ನೆ ಸುರಿದ ಮಳೆಯ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು ಮನೆಯೊಳಕ್ಕೂ ನೀರು ರಸ್ತೆಯಲ್ಲೂ ನೀರು ಆ ನೀರನ್ನ ಹೊರಹಾಕೋದು ಹೇಗೆ ಅಂತ ಪರಿತಪಿಸ್ತಾ ಇದ್ದಾರೆ ಹರಮಾವಿನ ಸಾಯಿ ಲೇಔಟ್ನ ಚಿತ್ರಣ ನಾವಾಗಲೇ ಗಮನಿಸಿದ್ವಿ ಈಗ ನೋಡ್ತಾ ಇದ್ದೀವಿ ಪ್ರಮುಖ ಲೇಔಟ್ನ ರಸ್ತೆಗಳನ್ನು ಮಂಡಿವರೆಗೆ ನೀರು ಯಲಹಂಕದ ನಾರ್ತ್ ವುಡ್ ವಿಲ್ಲಾದಲ್ಲಂತೂ ಮಳೆಯಿಂದ ಭಾರಿ ಸಂಕಷ್ಟ ಆಗಿದೆ ನೀರು ತಗ್ಗಿದೆ ನಿಜ ಆದರೆ ನಿವಾಸಿಗಳ ಸಂಕಷ್ಟ ಮುಗಿದಿಲ್ಲ ಯಾಕಂದ್ರೆ ಸಂಪುಗಳಿಗೆ ನೀರು ನುಗ್ಗಿದೆ ಕುಡಿಯೋ ನೀರಿಗೆ ಕಷ್ಟ ಆಗ್ತಾ ಇದೆ ಯಲಹಂಕದ ನಾರ್ತ್ ವುಡ್ ವಿಲ್ಲಾದಲ್ಲಾಗಿರುವಂತಹ ಸಂಕಷ್ಟ ಅಲ್ಲದೆ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಿನ್ನೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಕೆಲವೊಂದು ಕಡೆ ರಸ್ತೆಯಲ್ಲಿ ನೀರು ನಿಂತಿದ್ರೆ ಇನ್ನೊಂದಷ್ಟು ಕಡೆ ಮನೆಗಳಿಗೆ ಕೂಡ ನೀರು ನುಗ್ಗಿರುವಂಥದ್ದು ಸದ್ಯ ನಾನೀಗ ಯಲಹಂಕ ಬಳಿ ಇರುವಂತಹ ನಾರ್ತ್ ವುಡ್ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾರ್ತ್ ವುಡ್ ಮತ್ತೆ ರಮಣಶ್ರೀ ಕ್ಯಾಲಿಫೋರ್ನಿಯಾ ಏನು ಸೈಟ್ಗಳಿದೆ ಸೊ ಇವುಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಸಾಕಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಅಂಥವರೆಲ್ಲರಿಗೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಇರುವಂಥದ್ದು ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ನಾರ್ತ್ ವುಡ್ ಲೇನ್ ಏನಿದೆ ಇಲ್ಲಿ ಸಾಕಷ್ಟು ಮಳೆಯಿಂದಾಗಿ ನೀರು ನಿಂತಿದ್ದಂತಹ ಪರಿಣಾಮದಿಂದಾಗಿ ಯಾರೂ ಕೂಡ ಓಡಾಟ ನಡೆಸೋದಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಸೊ ಹಾಗಾಗಿ ಜನ ಕೂಡ ಸಾಕಷ್ಟು ಕಂಪ್ಲೇಂಟನ್ನು ರೇಸ್ ಮಾಡಿದ್ರು ಬಿಬಿಎಂಪಿಯ ಕಮಿಷನರ್ಗಿರಬಹುದು ಅದರ ಜೊತೆಗೆ ರಾಜಕಾರಣಿಗಳಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ರು ಆದರೂ ಕೂಡ ಯಾರೂ ಸ್ಪಂದಿಸ್ತಿರಲಿಲ್ಲ ಸೊ ನಿನ್ನೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದರೆ ಸ್ವಂಟದವರೆಗೂ ಕೂಡ ನೀರು ನಿಂತಿತ್ತು ಇಲ್ಲಿ ಸಾಕಷ್ಟು ಮನೆಗಳಿದೆ ಸಾಕಷ್ಟು ಮನೆಯ ನಿವಾಸಿಗಳಿದ್ದಾರೆ ಸಾಕಷ್ಟು ಜನ ಸ್ಕೂಲಿಗೆ ಹೋಗುವಂಥವ್ರು ಆಫೀಸ್ಗೆ ಹೋಗುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಈ ರಸ್ತೆಯನ್ನು ದಾಟೋದಕ್ಕೆ ಪರದಾಡ್ತಿದ್ರು ನಂತರ ಫೈರ್ ಇಂಜಿನ್ನ ಸಿಬ್ಬಂದಿಗಳು ಬಂದು ಸ್ವಲ್ಪ ನೀರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ನೀರು ಎಷ್ಟರ ನಿಂತಿದೆ ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಇಲ್ಲಿಯೇ ಟ್ರಾನ್ಸ್ಫಾರ್ಮ್ ಕೂಡ ಇರುವಂಥದ್ದು ಇಲ್ಲಿರುವಂತಹ ಮನೆಗಳೆಲ್ಲಕ್ಕೂ ಕೂಡ ಇಲ್ಲಿಂದಲೇ ಕರೆಂಟ್ ಪಾಸ್ ಆಗುತ್ತೆ ಸೊ ಈ ಟ್ರಾನ್ಸ್ಫಾರ್ಮ್ನ ಕರೆಂಟನ್ನು ಕೂಡ ತೆಗೆದಿರುವಂಥದ್ದು ಯಾಕಂದರೆ ಟ್ರಾನ್ಸ್ಫಾರ್ಮ್ನ ಕೆಳಭಾಗದಲ್ಲೂ ಕೂಡ ನಿಂತಿರುವಂತಹ ಪರಿಣಾಮದಿಂದಾಗಿ ಟ್ರಾನ್ಸ್ಫಾರ್ಮರ್ ಒಳಭಾಗಕ್ಕೆ ಏನಾದರೂ ನೀರು ಹೋಗಿ ಗ್ರೌಂಡಿಂಗ್ ಆದರೆ ನೀರು ನಿಂತಿರುವಂತಹ ಪರಿಣಾಮದಿಂದಾಗಿ ಇಲ್ಲಿರುವಂಥವರೆಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸಾಕಷ್ಟು ಜನ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರಸ್ತೆಯನ್ನ ದಾಟಬೇಕು ಇದೇ ರಸ್ತೆಯ ಮೂಲಕ ಅವರು ಸಾಗಬೇಕಾಗತ್ತೆ ಈ ರಾಜಕಾಲುವೆ ನಿಮ್ಗೇನು ಕಾಣಿಸ್ತಾ ಇದೆ ರಾಜಕಾಲುವೆಯನ್ನು ಕೂಡ ಕ್ಲೀನ್ ಮಾಡುವಂತ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿಲ್ಲ ರಾಜಕಾಲುವೆಗೆ ಒಂದು ತಡೆಗೋಡೆಯನ್ನ ಕೂಡ ಹಾಕಲಿಲ್ಲ ರಸ್ತೆ ಇಲ್ಲೇ ಇದೆ ರಾಜಕಾಲುವೆ ನಿಮಗಿಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಏನು ಗಿಡ ಬೆಳ್ಕೊಂಡಿದೆ ಇದು ಸಂಪೂರ್ಣವಾಗಿ ರಾಜಕಾಲುವೆ ಇಲ್ಲಿಗೊಂದು ತಡೆಗೋಡೆಯನ್ನ ಹಾಕುವಂತಹ ಕನಿಷ್ಠ ಕೆಲಸಕ್ಕೂ ಕೂಡ ಬಿಬಿಎಂಪಿ ಮುಂದಾಗದೇ ಇರುವಂಥದ್ದು ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಸಾರ್ವಜನಿಕರ ಬಗ್ಗೆ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಇಲ್ಲಿನ ಈ ಮನೆಯ ನಿವಾಸಿಗಳೇನಿದ್ದಾರೆ ಈ ಮನೆಯ ನಿವಾಸಿಗಳೆಲ್ಲರೂ ಕೂಡ ಸಾಕಷ್ಟು ಜನ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿ ಹೋಟೆಲ್ಗಳಲ್ಲಿ ಅವರು ಉಳಿದುಕೊಂಡಿರುವಂಥದ್ದು ಯಾಕಂದರೆ ಇಲ್ಲಿಂದ ಇಷ್ಟು ನೀರು ನಿಂತ ಸಂದರ್ಭದಲ್ಲಿ ಅವರ ರಸ್ತೆ ಎಸ್ ಸಾಯಿ ಲೇಔಟ್ನ ಚಿತ್ರಣ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇಡೀ ಲೇಔಟ್ ಕೆರೆಯಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನೋ ಅಂತ ಅನ್ಸುತ್ತೆ ನೋಡಿ ಆ ಪರಿ ನೀರು ನಿಂತಿದೆ ಜನ ಕೆಳಗಿಳಿಯೋದಕ್ಕಾಗದೆ ಹೊರಗೆ ಬಂದ್ರೆ ಒಳಗೆ ಹೋಗೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ ಹೊರಮಾವಿನ ಸಾಯಿ ಲೇಔಟ್ ಮುಳುಗಡೆಯಾಗಿರೋ ಚಿತ್ರಣ ನೋಡ್ತೀವಿ ಆ ನೀರು ಹೊರ ಹೋಗ್ತಲೇ ಇಲ್ಲ ಮನೆಯೊಳಕ್ಕೆಲ್ಲ ನೀರು ಆ ನೀರನ್ನು ಹೊರ ಹಾಕೋದಕ್ಕೆ ರಾತ್ರಿ ಬೆಳಗು ಮಾಡಿದ್ದಾರೆ ಇನ್ನೂ ಕೂಡ ನೀರು ತಗ್ಗಿದೆ ಮತ್ತೆ ಮಳೆ ಬರ್ತಲೇ ಇದೆ ಮಳೆ ಬಂತು ಅಂತಂದ್ರೆ ಜನ ನಡುಕ ಹುಟ್ಟುತ್ತೆ ಸಾಯಿ ಲೇಔಟ್ನ ಮಂದಿಗೆ ಯಾಕಂದ್ರೆ ಮನೆ ಎದುರುಗಡೆ ಮನೆ ಒಳಗಡೆ ಎಲ್ಲ ನೋಡಿದ್ರು ಬರೀ ನೀರು ನಿಂತ್ಬಿಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್